ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ವಸ್ತಿಲಲ್ಲಿದ್ದೀವಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಚಟುವಟಿಕೆಯನ್ನು ಗರಿಗೆಕೊಂಡಿದ್ದಾವೆ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಯಾತ್ರೆಗಳ ಮುಖಾಂತರ ಭಾರತ್ ಜೋಡೋ ಇರಬಹುದು ಪ್ರಜಾಧ್ವನಿ ಯಾತ್ರೆ ಈಗ ತನ್ನ ರಣ ಕಹಳೆಯನ್ನು ಮೊಳಗಿಸ್ತಾ ಇದೆ ಅಂತಹ ಒಂದು ಯಾತ್ರೆ ತುಮಕೂರಿಗೆ ಇಂದು ಆಗಮಿಸಿತ್ತು ಈ ಯಾತ್ರೆಯ ಕುರಿತಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೆಯೇ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೂ ಆಗಿರ್ತಕ್ಕಂಥ ಎಸ್ ಟಿ ಶ್ರೀನಿವಾಸ್ ಅವರ ಅವರೊಟ್ಟಿಗೆ ಮಾತಾಡಿಸೋಣ ಸರ್ ನಮಸ್ತೆ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಕಾವು ಕಾಂಗ್ರೆಸ್ ಪಕ್ಷದ್ದು ಬಹಳ ಜೋರಾಗಿದೆ ಇವತ್ತು ಯಾತ್ರೆ ಬಂತು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಅಂತ ಇದು ಸಂಪೂರ್ಣ ಯಶಸ್ವಿಯಾಗಿದೆ ನಮ್ಮ ಏನು ಯಾತ್ರೆ ಬಂತು ಇವತ್ತು ಸಿದ್ದರಾಮಯ್ಯವರು ಅವರು ನೋಡೋದಕ್ಕೆ ಅಂತಲೇ ಬಹಳಷ್ಟು ಜನ ಬಂದಿದ್ರು ವಾಲಂಟಿಯರ್ಸ್ ಆಗಿ ಬಂದಿದ್ರು ಇದು ಒಂದು ಲೆಕ್ಕಾಚಾರದಲ್ಲಿ ಇಡೀ ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಇದ್ರ ಮುಖಾಂತರ ಒಳ್ಳೆ ಕಾಂಗ್ರೆಸ್ನ ಒಂದು ಒಳ್ಳೆ ಸಂದೇಶಗಳು ಜನದತ್ತ ಹೋಗಿದೆ ಅಂತ ಸರ್ ಪ್ರತಿಯೊಬ್ಬ ಆಕಾಂಕ್ಷಿಗೂ ಕೂಡ ಇಡೀ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿದಾವೆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಕೂಡ ಜಾಸ್ತಿ ಇದೆ ಅಂತಹ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಸಾಕಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಅದರಲ್ಲೂ ಪ್ರಮುಖವಾಗಿ ತುಮಕೂರು ಗ್ರಾಮಾಂತರ ವಿಭಾಗದಿಂದಲೇ ಸಾಕಷ್ಟು ಬಸ್ಸುಗಳು ಬಂದಿದ್ದು ಅನ್ನುವಂತ ಮಾತು ಇಲ್ಲಿ ಚಲಾವಣೆಯಲ್ಲಿತ್ತು ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಹೌದು ಇದು ಈಗ ಎಲ್ಲ ಆಕಾಂಕ್ಷಿಗಳಿಗೂ ಒಂದೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ರು ಅದೇ ರೀತಿಯಲ್ಲಿ ತುಮಕೂರು ಗ್ರಾಮಾಂತರದ್ದು ನನಗೆ ಜವಾಬ್ದಾರಿ ಕೊಟ್ಟಿದ್ರು ಈಗ ನಮ್ಮ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಅಭಿಮಾನಿಗಳು ತುಂಬಾ ಬಹುತೇಕ ಸಂಖ್ಯೆನಲ್ಲಿದ್ದಾರೆ ಈಗ ಸ್ವಲ್ಪ ವ್ಯವಸ್ಥೆ ಬೇಕು ಅಂತ ಕೇಳಿದರು ಹಾಗಾಗಿ ನಾವು ಪ್ರತಿ ಪಂಚಾಯಿತಿಗೂ ಒಂದೊಂದು ಬಸ್ ಥರ ಒಂದು ಮೂವತ್ತೈದು ಬಸ್ನ ಮಾಡಿಕೊಟ್ವಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆಗಳನ್ನ ಎಲ್ಲ ಇಲ್ಲಿಂದನೇ ಮಾಡಿದರು ಹಾಗಾಗಿ ಬಸ್ಸೆಲ್ಲ ಫುಲ್ಲಾಗಿ ಬಂದಿತ್ತು ಹಂಗೆ ಹಾಕ್ಕೊಂಡು ಮೂವತ್ತೈದು ಮೂವತ್ತಾರು ಬಸ್ಸು ಫುಲ್ಲಾಗಿ ಬಂತು ನಮ್ಗೆ ಅದು ಸಂತೋಷ ಆಯಿತು ಸರ್ ಪ್ರಮುಖವಾಗಿ ತುಮಕೂರು ನಗರಕ್ಕೆ ಆಗಮಿಸಿದಂತಹ ಅವರು ಇರ್ಬೋದು ಹಾಗೆಯೇ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ರವ್ರು ಇರ್ಬೋದು ಅವರ ಭಾಷಣದ ಫೋರ್ಸ್ ಭಾಳ ತುಂಬ ಜ ಜೋರಾಗಿತ್ತು ಹಾಗೆ ಜನ ಕೂಡ ಸಾಕಷ್ಟು ಚಪ್ಪಾಳೆ ಶಿಳ್ಳೆಗಳನ್ನು ಪಡೆದು ಪ್ರೋತ್ಸಾಹ ನೀಡಿದ್ರು ಎಲ್ಲ ಒಂದು ಕಡೆ ಮುಂದೆ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಬಾವುಟವನ್ನು ಆರಿಸುತ್ತೆ ಅಂತೀರಾ ಹಾಂ ಬಹುತೇಕ ಖಚಿತವಾಗಿದೆ ಆ್ಯಕ್ಚುಲಿ ತುಮಕೂರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಭಾರತ್ ಜೋಡೋದಲ್ಲಿ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಏನು ಕಾಲ್ನಡಿಗೆ ನಡೀತು ಅದು ನೋಡಿದಂಗೆ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ ಎಲ್ಲದಕ್ಕೂ ನಮ್ಮ ಬಿ ಜೆ ಪಿಯ ದುರಾಡಳಿತ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಮೇಲೆ ಈಗ ಅವ್ರದಂಥ ಭ್ರಷ್ಟಾಚಾರಗಳು ಈ ಹಿನ್ನಡೆ ನಡೆಯೋ ಥರ ರಾಜಕಾರಣಗಳು ಇದನ್ನೆಲ್ಲ ನೋಡಿದಾಗ ಜನ ಎಲ್ಲ ಒಂದು ಕಡೆ ಬೇಸತ್ತಿದ್ದಾರೆ ನಮ್ಮಲ್ಲೂ ಪ್ರಣಾಳಿಕೆ ಹಾಗೂ ಮುಂದಿನ ಭರವಸೆಗಳು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಹಿಂದೆ ನುಡಿದಂಥ ನಡೆದ ಸರ್ಕಾರ ಅಂತೇಳಿ ನಾವು ಗಂಟಾಘೋಷವಾಗಿ ಎಲ್ಲ ಕಡೆ ಹೇಳ್ಕೊಂಡಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಅವರ ನೇತೃತ್ವದ ಸರ್ಕಾರ ನಡೆದಾಗ ಹಾಗಾಗಿ ಜನಕ್ಕೆ ಭರವಸೆ ಇದೆ ನಾವೀಗೇನು ನಾವು ಪ್ರಣಾಳಿಕೆ ಮುಖಾಂತರ ಕಾರ್ಯಕ್ರಮಗಳನ್ನ ಹೇಳ್ತಾ ಇದ್ದೀವಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಈಡೇರಿಸ್ತಾರೆ ಅನ್ನೋ ಭರವಸೆ ಜನರಲ್ಲಿದೆ ಅದನ್ನು ಕೇಳೋದಕ್ಕೆ ಅಂತಲೇ ಜನ ಬರ್ತಾ ಇದ್ದಾರೆ ಹಾಗಾಗಿ ಇದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಸರ್ ತಾವು ಕೂಡ ಒಬ್ಬರು ಟಿಕೆಟ್ ಆಕಾಂಕ್ಷಿಯಾಗಿ ಪ ಒಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದನೇ ಸಾಕಷ್ಟು ಬಸ್ಸುಗಳು ಜನ ಕೂಡ ಬರ್ತಾಯಿದ್ರು ಒಂದು ಕಾಲಕ್ಕೆ ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನುವಂಥದ್ದಿತ್ತು ಈಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಲೆ ಸೃಷ್ಟಿಯಾಗಿದೆ ಅನ್ನುವಂತಹ ನಂಬಿಕೆ ನಿಮಗಿದೆಯಾ ಅಂತ ಎಲ್ಲೋ ಒಂದು ಕಡೆ ಇಲ್ಲ ಇಡೀ ಗ್ರಾಮಾಂತರದಲ್ಲಿ ಸೃಷ್ಟಿಯಾಗಿದೆ ತ್ರಿಕೋನ ಸ್ಪರ್ಧೆ ಹಾಗೆ ಆಗುತ್ತೆ ಅನ್ನೋದು ಬಹುತೇಕ ಖಚಿತ ಆಗಿದೆ ತುಂಬ ಜನ ಸೇರ್ಪಡೆ ಆಗಬೇಕು ಹೇಳ್ಬಿಟ್ಟು ನಮ್ಮ ಹತ್ರ ಆಕಾಂಕ್ಷಿತರ ಹೇಳಿದ್ರೆ ಹೇಳಿದರೆ ಆದರೆ ಇನ್ನೂ ನನಗೆ ಅವ್ರನ್ನ ಸೇರ್ಪಡೆ ಮಾಡಿಸ್ಕೊಳೋ ಅಧಿಕಾರ ಇನ್ನೂ ಇಲ್ಲ ನಾನೊಬ್ಬ ಟಿಕೆಟ್ ಆಕಾಂಕ್ಷಿ ಅಷ್ಟೇ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮುಖಾಂತರ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಹೋಬಳಿನಲ್ಲೂ ಹೆಚ್ಚು ಕಮ್ಮಿ ಐನೂರಿಂದ ಸಾವಿರ ಜನ ಮುಖಂಡ್ರೆ ಬಂದು ಸೇರ್ಪಡೆ ಆಗ್ತೀವಿ ಅಂತೇಳಿ ನಮ್ಮ ಹತ್ರ ಹೇಳಿದ್ದಾರೆ ಈಗ ಅತಿ ಹೆಚ್ಚು ಸಂಖ್ಯೆ ಹೇಳಿ ಕಮ್ಮಿ ಆಗೋದಕ್ಕಿಂತ ಮುಂದಿನ ದಿನಗಳ ಕಾದ್ ನೋಡಿದಾಗ ಗೊತ್ತಾಗುತ್ತೆ ಈಗ ಅವರೆಲ್ಲ ಏನು ಬೇರೆ ಪಕ್ಷಗಳನ್ನ ತೊರೆದು ಬರ್ತಾ ಇದ್ದಾರೆ ಜೆ ಡಿ ಎಸ್ ಇರ್ಬೋದು ಮತ್ತು ಈಗ ಜೆ ಡಿ ಎಸ್ಸು ಅಧಿಕಾರ ಹಿಡಿಯೋದಿಲ್ಲ ಅನ್ನೋದು ಬಹುತೇಕ ಖಚಿತ ಆಗಿದೆ ಈಗ ಹದಿನೈದು ಇಪ್ಪತ್ತು ಸೀಟನ್ನ ಗೆದ್ದು ಅವರು ರಾಜ್ಯಭಾರ ಮಾಡೋವಂಥ ಪರಿಸ್ಥಿತಿನಲ್ಲಿ ಇಲ್ಲ ಈಗ ಎಲ್ಲ ಸಮೀಕ್ಷೆಗಳು ಮತ್ತು ಸಿ ವೋಟರ್ ಸಮೀಕ್ಷೆ ಎಲ್ಲ ಹೇಳೋ ಪ್ರಕಾರ ಅತಿ ಹೆಚ್ಚು ವೋಟಿಂಗ್ ಶೇರ್ ನಮಗೆ ಇದೆ ಕಾಂಗ್ರೆಸ್ಗೆ ಹಾಗಾಗಿ ಒಂದು ನೂರಿಪ್ಪತ್ತೈದು ನೂರು ಮೂವತ್ತು ಸೀಟು ಇಂಡಿಪೆಂಡೆಂಟಾಗಿ ಬರುತ್ತೆ ಅಂದಾಗ ಜನ ಹಿಂದೆ ಉಳಿಯೋದಿಲ್ಲ ಹಾಗಾಕ್ಕೊಂಡು ಪಕ್ಷದ ಕಡೆ ಮುಖ ಮಾಡಿದರೆ ಹಂಗಾಕೊಂಡು ನಾವು ಅವನ್ನೆಲ್ಲ ಒಳ್ಳೆ ಸಮರ್ಥವಾಗಿ ತಗೊಂಡು ಮುಂದಕ್ಕೆ ಹೋಗ್ತೀವಿ ಎಸ್ ಸರ್ ಶ್ರೀನಿವಾಸ್ ಸರ್ ಅನ್ನುವಂಥವ್ರು ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಹಾಗೆಯೇ ಟಿಕೆಟ್ ಆಕಾಂಕ್ಷಿ ಕೂಡ ನೀವು ಈ ಪ್ರಜಾಧ್ವನಿ ಯಾತ್ರೆ ಮುಖಾಂತರ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರದ ಜನರಿಗೆ ಮತದಾರರಿಗೆ ಹೇಳುವಂಥದ್ದಾದರೆ ಏನು ಹೇಳಲಿಕ್ಕೆ ಬಯಸ್ತೀವಿ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಪ್ರಾಮಾಣಿಕವಾಗಿ ಕೊಟ್ಟಂಥ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿರುವಂಥ ಪಕ್ಷ ಹಾಗಾಗಿ ಜನರು ಪಕ್ಷವನ್ನು ಕೈ ಹಿಡಿತಾರೆ ಈ ಸತಿ ಟೋಟಲ್ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಒಳ್ಳೆ ಚುನಾವಣೆ ಆಗ್ತದೆ ನಾವು ಈ ಸತಿ ಬಹುತೇಕ ಎಂಟರಿಂದ ಒಂಬತ್ತು ಸೀಟು ಹೀಗೆ ಆಲ್ರೆಡಿ ಖಚಿತವಾಗಿ ಗೆಲ್ತೀವಿ ಅಂತ ಇದೆ ಇನ್ನೊಂದು ಎರಡು ಮೂರು ಸೀಟು ಸ್ವಲ್ಪ ಒಳ್ಳೆ ಫೈಟ್ ಕೊಡ್ತಾ ಇದ್ದೀವಿ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ಸತಿಗೆ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಾಹೇಬರು ಹರಿಪ್ರಸಾದ್ ಸಾಹೇಬರು ಇಂಥವರೆಲ್ಲ ಬಂದು ಹೋದರೆ ಹೆಚ್ಚಿನ ಶಕ್ತಿ ಬರುತ್ತೆ ಎಲ್ಲ ಆಕಾಂಕ್ಷಿಗಳು ಎಲ್ಲ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಒಂದು ನಿಶ್ಚಿತ ಭರವಸೆ ಇದೆ ಸರ್ ಕೊನೆಯದಾಗಿ ಮತದಾರರಲ್ಲಿ ನೀವು ಮನವಿ ಮಾಡಿಕೊಳ್ಳುವುದಾದರೆ ಏನಂತ ಮಾಡ್ಕೋತೀರಿ ಅದೇ ಹೇಳೋದಲ್ಲ ಈಗ ಬಡವರ ಪಕ್ಷ ಬಡವರೆಲ್ಲ ಕೈ ಹಿಡಿಯಲೇಬೇಕು ಈ ಫಾರ್ಟಿ ಪರ್ಸೆಂಟ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದೆಲ್ಲ ಏನು ಫೇಲ್ ಆಗಿದೆ ಈ ದುರಾಡಳಿತವನ್ನು ಕಿತ್ತೊಗಿಬೇಕು ನಮ್ಮ ರಾಜ್ಯದಿಂದ ಕಿತ್ತೋಗುತ್ತಾ ಇದ್ದಾರೆ ಹಂಗೆ ಹಾಕೊಂಡು ಜಿಲ್ಲೆಯಿಂದಲೇ ಕಿತ್ತೋಗಾರೆ ದಯವಿಟ್ಟು ಎಲ್ಲ ಮತದಾರರಲ್ಲೂ ವಿನಂತಿ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಾಗೂ ನಮಗೆ ಮತ ನೀಡುವ ಮುಖಾಂತರ ಈ ಬಿ ಜೆ ಪಿಯವ್ರಿಗೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಿ ಆಪ್ರೇಷನ್ ಸರ್ಕಾರಗಳು ಬಹುತೇಕ ನಿಲ್ಲೋದಿಲ್ಲ ಇನ್ಮೇಲೆ ಆಪ್ರೇಷನ್ ಮಾಡಬಾರ್ದು ಅನ್ನೋ ಸಂದೇಶಗಳನ್ನ ಜನ ಕೊಡಲಿ ಎಸ್ ಮತದಾರರ ತೀರ್ಪೆ ಅಂತಿಮ ಮತದಾರರು ಈ ಬಾರಿ ನಿರ್ಧಾರವನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರ ಕ್ಷೇಮ ಅಲ್ಲಿ ಇರುತ್ತೆ ಅನ್ನುವಂತಹ ವಿಚಾರವನ್ನು ಎಸ್ ಟಿ ಶ್ರೀನಿವಾಸ ಅವರು ತಿಳಿಸ್ಕೊಟ್ಟಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಕೆ ಆರ್ ಬಾಬು ಪ್ರಗತಿ ಟಿ ವಿ ತುಮಕೂರು